ಬೈ ಎಲೆಕ್ಷನ್ ಕುರುಕ್ಷೇತ್ರ. ಕೊಡಗು ಜಿಲ್ಲೆ ಆಗಸ್ಟ್ ತಿಂಗಳಿನಲ್ಲಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಈ ವೇಳೆ ಜಿಲ್ಲಾಡಳಿತ ನಿರಾಶ್ರಿತ ಕೇಂದ್ರಗಳನ್ನು ತೆರೆದು ಜನರಿಗೆ ರಕ್ಷಣೆಯನ್ನು ನೀಡಿತ್ತು. ಜನರಿಗೆ ಆಹಾರ ಪೂರೈಕೆ ಮಾಡುವುದಕ್ಕೆ ಸ್ಥಳೀಯ ವ್ಯಾಪಾರಿಗಳಿಂದ ಅಗತ್ಯ ವಸ್ತುಗಳನ್ನು ಕೂಡ ಖರೀದಿಸಿತ್ತು. ಆದರೆ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕರೂ ಕೂಡ ಸಂತ್ರಸ್ತರಿಗಾಗಿ ವಸ್ತುಗಳನ್ನು ಪೂರೈಸಿದ ಚಿಕ್ಕಪುಟ್ಟ ವ್ಯಾಪಾರಿಗಳಿಗೆ ಮಾತ್ರ 4 ತಿಂಗಳಾದರೂ ಬಾಕಿ ಹಣವನ್ನೇ ಕೊಟ್ಟಿಲ್ಲ. ಕೊಡಗಿನಲ್ಲಿ ಈ ಬಾರಿ ಬಂದ ಭೀಕರ ಪ್ರವಾಹ ಇಲ್ಲಿನ ಇಡೀ ಜನರ ಜೀವನವನ್ನೇ ಅಸ್ತವ್ಯಸ್ತಗೊಳಿಸಿತ್ತು. ಪ್ರವಾಹ ಮುಗಿದಿದ್ರೂ ಜನರಿಗೆ ತೊಂದರೆ ಇನ್ನೂ ತಪ್ಪಿಲ್ಲ. ಅಷ್ಟೇ ಅಲ್ಲ, ಸಂತ್ರಸ್ತರಿಗೆ ನೆರವಾಗಿದ್ದ ವ್ಯಾಪಾರಿಗಳಿಗೂ ಕಷ್ಟ. ಗೋಣಿಕೊಪ್ಪಲಿನ ನಿರಾಶ್ರಿತರ ಕೇಂದ್ರದಲ್ಲಿದ್ದ ಸಂತ್ರಸ್ತರಿಗೆ ಆಹಾರ ಒದಗಿಸಲು ಸ್ಥಳೀಯ ವ್ಯಾಪಾರಿಗಳಿಂದಲೇ ಸಾಲದ ರೀತಿಯಲ್ಲಿ ಆಹಾರ ಧಾನ್ಯ ತರಕಾರಿ ಸೇರಿ 1,49,000 ರೂಪಾಯಿಗಳಷ್ಟು ಅಗತ್ಯ ವಸ್ತುಗಳನ್ನು ಖರೀದಿಸಲಾಗಿತ್ತು. ಸಂತ್ರಸ್ತರಿಗೇನೋ ಆಗ ಪರಿಹಾರ ಸಿಕ್ಕಿತ್ತು. ಆದ್ರೆ ಅಗತ್ಯ ವಸ್ತುಗಳನ್ನ ಪೂರೈಸಿದ್ದ ವ್ಯಾಪಾರಿಗಳಿಗೆ ಮಾತ್ರ ಇಂದಿಗೂ ಹಣ ಸಿಕ್ಕಿಲ್ಲ. ವ್ಯಾಪಾರಿಗಳಿಗೆ ಕೊಡಬೇಕಿದ್ದ ಹಣವನ್ನ ಅಧಿಕಾರಿಗಳು ಬಾಕಿ ಉಳಿಸಿಕೊಂಡಿದ್ದಾರೆ. ಇಲ್ಲಿ ಗಂಜಿ ಕೇಂದ್ರ GMP ಸ್ಕೂಲಲ್ಲಿ ಮಾಡಿದ್ರು ಸರ್. ಪ್ರವಾಹ ಬಂದಾಗ ಬಿಲ್ಲಲ್ಲ ಕೊಡ್ತಾರ ಅಂತ ಹೇಳಿ ನಮ್ಮ ಆವತ್ತು ತರಕಾರಿದ ಬಿಲ್ಲು ಆವಾಗಲ್ಲ ಬಂದು ಇಸ್ಕೊಂಡು ಎಲ್ಲ ಕೊಟ್ಬಿಟ್ಟು ಲಾಸ್ಟ್ ದಿವಸ ಹೇಳಿದ್ರು, ಇನ್ನು ನಿಮ್ದೊಂದು ಆಧಾರ್ ಕಾರ್ಡು ಬಿಲ್ಲೆಲ್ಲ ಸರಿಯಾಗಿ ಮಾಡಿಕೊಟ್ಟು 1 ತಿಂಗಳೊಳಗೆ ಬಿಲ್ ಬರ್ತದೆ. ಸೊ ಅವರು ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅದನ್ನ ನಂಬ್ಕೊಂಡೇ ಬರ್ತಾರೆ ಅದು. ಸೊ ಇದನ್ನ ಅವ್ರ ದುಡ್ಡನ್ನ ಈಗ 6 ತಿಂಗಳು 7 ತಿಂಗಳು ಮಾಡ್ಕೊಂಡ್ರೆ ಅವ್ರು ಎಲ್ಲಿಂದ ವ್ಯಾಪಾರ ಮಾಡೋದು? ಆಲ್ರೆಡಿ ವ್ಯಾಪಾರ ಎಲ್ಲ ಬಿದ್ದಿದ್ದಾರೆ. ಈಗ ನಮಗಿರೋ ಒಂದು ಶಕ್ತಿ ಅಂತ ನಾವು ಎಲ್ಲ ಅಧಿಕಾರಿಗಳತ್ರ ಕೇಳೋಯ್ತೇವೆ. ನಾನಾಗಲಿ, ಸೋಮಣ್ಣನವರಾಗಲಿ, ತಹಸೀಲ್ದಾರ್ ಆಫೀಸ್ ಆಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಪ್ರತಿಯೊಬ್ಬರ ಹತ್ರ ಕೇಳಿ ಕೂಡ ಯಾರು ನಮ್ಮ ಕೂಗನ್ನ ಕೇಳ್ಕೊಳ್ತಾ ಇಲ್ಲ. ಅಧಿಕಾರಿಗಳೇ ಸಿದ್ಧಪಡಿಸಿರುವ ಬಿಲ್ನ ಒಂದು ಪಟ್ಟಿಯಲ್ಲಿ 52,804 ರೂಪಾಯಿ ಬಾಕಿ ಇದ್ರೆ ಮತ್ತೊಂದು ಪಟ್ಟಿಯಲ್ಲಿ 96,339 ರೂಪಾಯಿ ಬಾಕಿ ಅಂತ ಇದೆ. ಕಳೆದ 4 ತಿಂಗಳಿನಿಂದ ಬಡ ವ್ಯಾಪಾರಿಗಳಿಗೆ ಬಾಕಿ ಹಣ ಕೊಟ್ಟಿಲ್ಲ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಶೀಘ್ರದಲ್ಲೇ ಹಣ ಸೆಟ್ಲ್ ಮಾಡ್ತೀವಿ ಅಂತಾರೆ. ಅವರ ವೋಚರ್ಸ್ ಕೆಲವು ಕೇಸಸ್ ಅಲ್ಲಿ ಪಾರ್ಟ್ ಪೇಮೆಂಟ್ ಆಗಿದೆ, ವೆಹಿಕಲ್ದು ಇಂಧನವನ್ನು ಭರಿಸಲಾಗಿದೆ, ಅದಕ್ಕೆ ಅಡ್ವಾನ್ಸ್ ಅನ್ನ ಕೊಡಲಾಗಿತ್ತು. ಆ ಒಂದು ತಹಶೀರ್ ಮತ್ತು ನಮ್ಮ ಕೇಸ್ ವರ್ಕರ್ ಕಸ್ಟಡಿ ಇದರಿಂದ ಮೊನ್ನೆ ರಿಲೀಸ್ ಆಗಿದ್ದಾರೆ. ಈಗ ಸಾಲ್ಟ್ ಔಟ್ ಮಾಡ್ತೀವಿ, 2 ದಿನದಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ. ಈಗ NDRF ನಮ್ಮ ಏನು ಫಂಡ್ಸ್ ಪ್ರಕಾರ ನೇರವಾಗಿ ಜಿಲ್ಲಾಧಿಕಾರಿ ನಮಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಅದರ ವೋಚರ್ಸ್ ಕೊಟ್ಕೊಂಡು ನಾವನ್ನು ಇದು ರಿಲೀಸ್ ಮಾಡಿಕೊಂಡು ಕ್ಯಾಶ್ ಬ್ಯಾಕನ್ನು ಮೇಂಟೈನ್ ಮಾಡಬೇಕು ಸಪೋರ್ಟಿಂಗ್ ವೋಚರ್ಸ್. ಅದನ್ನು ನಾನು ಒಂದು 2 ದಿನದಲ್ಲಿ ಮಾಡ್ತೇನೆ. ಸಂತ್ರಸ್ತರ ಪರಿಹಾರಕ್ಕಾಗಿ ಜಿಲ್ಲಾಡಳಿತ ಎಲ್ಲಾ ಹಣವನ್ನು ಬಿಡುಗಡೆ ಮಾಡಿದೆ. ಆದ್ರೆ ಸಂತ್ರಸ್ತರ ಸಹಾಯಕ್ಕೆ ನಿಂತ ಬಡ ವ್ಯಾಪಾರಿಗಳಿಗೆ ಅಧಿಕಾರಿಗಳು ಅನ್ಯಾಯ ಮಾಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಇವರ ನೆರವಿಗೆ ಬರಬೇಕಿದೆ. ರವಿ SHalli, News 18 ಕನ್ನಡ, ಕೊಡಗು.